ಮಾದರಿ ಉದಾಹರಣೆಗಳು ಸಮಾಂತರ ಶ್ರೇಣಿ ಸಿಗ್ಮಾ ಸಂಕೇತವಿರುವ ಮಾದರಿ ಲೆಕ್ಕದಲ್ಲಿನ ಸಮಾಂತರ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿಯೋಣ ಬನ್ನಿ ಕೊಟ್ಟಿರುವ ಉದಾಹರಣೆಯನ್ನು ಗಮನಿಸಿ ಸಿಗ್ಮಾ ಟೂ ಕೆ ಪ್ಲಸ್ ಫಿಫ್ಟಿ ಕೆ ಒಂದರಿಂದ ಐನೂರ ಐವತ್ತು ಅಂದರೆ ಈ ಒಂದು ಸಿಗ್ಮಾ ಸಂಕೇತದಲ್ಲಿರುವ ಒಂದರಿಂದ ಐನೂರ ಐವತ್ತುವರೆಗಿನ ಪದಗಳ ಮೊತ್ತವನ್ನು ನಾವು ಕಂಡುಹಿಡಬೇಕಾಗಿದೆ ಮೊದಲಿಗೆ ಈ ಸಿಗ್ಮಾ ಸಂಕೇತದಲ್ಲಿರುವ ಲೆಕ್ಕವನ್ನು ವಿಸ್ತರಿಸೋಣ ಬನ್ನಿ ಮೊದಲನೇದಾಗಿ ಎರಡು ಕೆ ಈಸ್ ಈಕ್ವಲ್ ಟು ಒಂದು ಪ್ಲಸ್ ಐವತ್ತು ಇನ್ನು ಎರಡನೇ ಪದವನ್ನು ತೆಗೆದುಕೊಳ್ಳೋಣ ಎರಡು ಕೆ ಅಂದರೆ ಎರಡಾದಾಗ ಎರಡು ಇಂಟು ಎರಡು ಪ್ಲಸ್ ಐವತ್ತು ಅದೇ ರೀತಿ ಮುಂದಿನ ಪದ ತಗೋಣ ಎರಡು ಕೆ ಈಸ್ ಈಕ್ವಲ್ ಟು ಮೂರು ಪ್ಲಸ್ ಐವತ್ತು ಇದೇ ರೀತಿ ನಾವು ಮುಂದುವರಿಸ್ತಾ ಐನೂರ ಐವತ್ತನೇ ಪದದವರೆಗೆ ನಾವು ಬರೀಬೇಕಾಗತ್ತೆ ಅಂದರೆ ಕೆ ಈಸ್ ಈಕ್ವಲ್ ಟು ಐನೂರ ಐವತ್ತು ಪ್ಲಸ್ ಎರಡು ಇಂಟು ಐದುನೂರ ಐವತ್ತು ಪ್ಲಸ್ ಐವತ್ತು ಅಂದರೆ ಈ ಮೊದಲನೇ ಪದದಿಂದ ಒಂದನೇ ಪದದಿಂದ ಐನೂರ ಐವತ್ತುವರೆಗೆ ಇರ್ತಕ್ಕಂಥ ಪದಗಳನ್ನು ನಾವೀಗ ಬಿಡಿಸಿದ್ದೇವೆ ಈಗ ಇದನ್ನು ಕೂಡಿಕೊಳ್ಳೋಣ ಎರಡು ಪ್ಲಸ್ ಐವತ್ತು ಪ್ಲಸ್ ಎರಡೆರಲಿ ನಾಲ್ಕು ಪ್ಲಸ್ ಐವತ್ತು ಪ್ಲಸ್ ಎರಡು ಮೂರಲ್ಲಿ ಆರು ಪ್ಲಸ್ ಐವತ್ತು ಪ್ಲಸ್ ಇದೇ ರೀತಿ ಮಾಡ್ತಾ ಪ್ಲಸ್ ಎರಡು ಇಂಟು ಐನೂರ ಐವತ್ತು ಅಂದರೆ ಒಂದು ಸಾವಿರದ ಒಂದು ನೂರು ಪ್ಲಸ್ ಐವತ್ತು ಈಗ ಒಟ್ಟಿಗೆ ಬರೆಯೋಣ ಐವತ್ತ ಎರಡು ಐವತ್ತು ಪ್ಲಸ್ ಎರಡು ಐವತ್ತೆರಡು ಪ್ಲಸ್ ಐವತ್ತು ಪ್ಲಸ್ ನಾಲ್ಕು ಐವತ್ನಾಲ್ಕು ಪ್ಲಸ್ ಐವತ್ತು ಪ್ಲಸ್ ಆರು ಐವತ್ತ ಆರು ಪ್ಲಸ್ ಸಾವಿರದ ನೂರು ಪ್ಲಸ್ ಐವತ್ತು ಸಾವಿರದ ನೂರ ಐವತ್ತು ಇಲ್ಲಿ ಇರ್ತಕ್ಕಂಥ ಪದಗಳನ್ನು ಗಮನಿಸಿ ಇದು ಸಮಾಂತರ ಶ್ರೇಣಿಯಲ್ಲಿ ಇದೆಯಾ ಅಂತ ನೋಡಿ ನೋಡಿ ಐವತ್ತೆರಡು ಪ್ಲಸ್ ಎರಡು ಇಲ್ಲಿ ಎರಡನ್ನು ಕೂಡಿಕೊಂಡಿದ್ದೇವೆ ಅದೇ ರೀತಿ ಇಲ್ಲಿ ಗಮನಿಸಿ ಇಲ್ಲೂ ಸಹ ಎರಡನ್ನು ಕೂಡಿಕೊಂಡಿದ್ದೇವೆ ಅಂದರೆ ಸಾಮಾನ್ಯ ವ್ಯತ್ಯಾಸ ಎರಡಿದೆ ಪ್ರತಿಯೊಂದು ಪದಕ್ಕೂ ಎರಡೆರಡನ್ನು ಕೂಡಿಕೊಳ್ತಾ ಹೋಗಿದ್ದೇವೆ ಇದು ಸಮಾಂತರ ಶ್ರೇಣಿಯಲ್ಲಿರುವುದರಿಂದ ಸಮಾಂತರ ಶ್ರೇಡಿಯಲ್ಲಿನ ಪದಗಳ ಮೊತ್ತವನ್ನು ಕಂಡುಹಿಡಿಯುವಂತಹ ಸೂತ್ರಕ್ಕೆ ಇದನ್ನು ನಾವು ಅಪ್ಲೈ ಮಾಡಿ ಬರೆಯೋಣ ಎಸ್ ಆಫ್ ಎನ್ ಇಸ್ ಈಕ್ವಲ್ ಟು ಎನ್ ಇಂಟು ಒನ್ ಪ್ಲಸ್ ಎನ್ ಬೈ ಟು ಅಂದರೆ ಮೊದಲನೆಯ ಪದ ಮತ್ತು ಕೊನೆಯ ಪದ ಇವುಗಳ ನಡುವಿನ ಸರಾಸರಿಯನ್ನು ಪದಗಳ ಸಂಖ್ಯೆಗೆ ಗುಣಿಸಿದಾಗ ನಮಗೆ ಈ ಒಂದು ಶ್ರೇಣಿಯ ಮೊತ್ತ ಸಿಗುತ್ತೆ ಅಂದರೆ ಎನ್ನಂದರೆ ನಮಗೆ ಗೊತ್ತಿದೆ ಈಗಾಗಲೇ ಐನೂರ ಐವತ್ತು ಪದಗಳಿದ್ದಾವೆ ಐನೂರ ಐವತ್ತು ಎಂಟು ಮೊದಲನೇ ಪದ ಐವತ್ತ ಎರಡು ಪ್ಲಸ್ ಕೊನೆಯ ಪದ ಸಾವಿರದ ನೂರ ಐವತ್ತು ಬೈ ಎರಡು ಅಂದರೆ ಎಸ್ ಆಫ್ ಐನೂರ ಐವತ್ತು ಇಸ್ ಈಕ್ವಲ್ ಟು ಐನೂರ ಐವತ್ತು ಇಂಟು ಇವೆರಡನ್ನು ಕೂಡ್ಕೊಂಡಿದ್ದೇವೆ ಕೂಡ್ಕೊಂಡಾಗ ನಮಗೆ ಸಾವಿರದ ಇನ್ನೂರ ಎರಡು ಬರ್ತದೆ ಬೈ ಎರಡು ಈಗ ಎರಡರಿಂದ ಭಾಗಿಸಿದಾಗ ಎರಡೊಂದ್ಲಿ ಎರಡು ಆರುನೂರ ಒಂದಲಿ ಈಗ ಇವೆರಡನ್ನು ಗುಣಿಸ್ಕೊಳ್ಳೋಣ ಐನೂರ ಐವತ್ತು ಇಂಟು ಆರುನೂರ ಒಂದು ಐನೂರ ಐವತ್ತು ಇಂಟು ಆರುನೂರ ಒಂದು ಒಂದು ಇಂಟು ಐನೂರ ಐವತ್ತು ಐನೂರ ಐವತ್ತು ಸೊನ್ನೆಯಿಂದ ಗುಣಿಸ್ಕೊಂಡಾಗ ಸೊನ್ನೆ ಬರ್ತದೆ ನಂತರ ಆರರಿಂದ ಆರು ಸೊಂದಲ ಸೊನ್ನೆ ಆರೈದ್ಲಿ ಮೂವತ್ತಕ್ಕೆ ಸೊನ್ನೆ ದಶಕ ಮೂರು ಆರೈದಲಿ ಮೂವತ್ತು ಮೂರು ಮೂವತ್ತ ಮೂರು ಅಂದರೆ ಮುನ್ನೂರ ಮೂವತ್ತು ಸಾವಿರದ ಐನೂರ ಐವತ್ತಾಯಿತು ಅಂದರೆ ಟೋಟಲಿ ಮುನ್ನ ಮುನ್ನೂರ ಮೂವತ್ತು ಸಾವಿರದ ಐನೂರ ಐವತ್ತು ಈಗ ಮತ್ತೊಂದು ವಿಧಾನದಲ್ಲಿ ಬಿಡಿಸೋಣ ಎಸ್ ಆಫ್ ಎನ್ ಇಸ್ ಈಕ್ವಲ್ ಟು ಈ ಹಿಂದೆ ನಾವು ಬರ್ತಿದ್ವಿ ಐವತ್ತ ಎರಡು ಮೊದಲನೇ ಪದ ಐವತ್ತ ನಾಲ್ಕು ಐವತ್ತ ಆರು ಅಪ್ ಟು ಐನೂರ ಐವತ್ತನೇ ಪದ ಸಾವಿರದ ನೂರ ಐವತ್ತು ಈಗ ಇದನ್ನು ಬದಲಿಸಿ ಬರೆಯೋಣ ಎಸ್ ಆಫ್ ಎನ್ ಈಸ್ ಈಕ್ವಲ್ ಟು ಸಾವಿರದ ನೂರ ಐವತ್ತು ಪ್ಲಸ್ ಎರಡು ಕಡಿಮೆ

ನೋಡಿ ಸಾವಿರದ ನೂರ ಐವತ್ತು ಪ್ಲಸ್ ಐವತ್ತೆರಡು ಸಾವಿರದ ಇನ್ನೂರ ಎರಡು ಪ್ಲಸ್ ಸಾವಿರದ ನೂರ ನಲವತ್ತೆಂಟು ಪ್ಲಸ್ ಐವತ್ನಾಲ್ಕು ಸಾವಿರದ ಇನ್ನೂರ ಎರಡು ಪ್ಲಸ್ ಸಾವಿರದ ನೂರ ನಲವತ್ತಾರು ಪ್ಲಸ್ ಐವತ್ತಾರು ಸಾವಿರದ ಇನ್ನೂರ ಎರಡು ಪ್ಲಸ್ ಅದೇ ಥರ ಕೂಡ್ತಾ ಬನ್ನಿ ಸಾವಿರದ ಇನ್ನೂರ ಎರಡು ಅಂದರೆ ಈ ಸಾವಿರದ ಇನ್ನೂರ ಎರಡು ಎಷ್ಟಿದೆಯಪ್ಪ ಅಂದರೆ ಒಟ್ಟು ಎನ್ ಬಾರಿ ಸಾವಿರದ ಇನ್ನೂರ ಎರಡಿದಾವೆ ಅಂದರೆ ಎನ್ ಬಾರಿ ಅಂದರೆ ಎಷ್ಟಪ್ಪ ಅಂದರೆ ಒಟ್ಟು ಈಗ ನಾವಿಲ್ಲಿ ಎನ್ ಅಂದರೆ ಐನೂರ ಐವತ್ತು ಬಾರಿ ಐನೂರ ಐವತ್ತು ಬಾರಿ ಎಷ್ಟಿದೆಯಪ್ಪ ಅಂದರೆ ಸಾವಿರದ ಇನ್ನೂರ ಎರಡುಗಳಿದಾವೆ ಎರಡು ಎಸ್ ಆಫ್ ಎನ್ ಇಸ್ ಈಕ್ವಲ್ ಟು ಐನೂರ ಐವತ್ತು ಇಂಟು ಸಾವಿರದ ಇನ್ನೂರ ಎರಡು ಈಗ ಎರಡೂ ಕಡೆ ಎರಡರಿಂದ ಬಾಗ್ಸಿ ಬಾಗ್ಸ್ದಾಗ ಎಸ್ ಆಫ್ ಎನ್ ಇಸ್ ಈಕ್ವಲ್ ಟು ಐನೂರ ಐವತ್ತು ಈಗ ಎರಡು ಒಂದ್ಲಿ ಎರಡು ಎರಡು ಆರುನೂರ ಒಂದ್ಲಿ ಆರುನೂರ ಒಂದ್ಲಿ ಅಂದರೆ ಈಗ ನಾವು ಹಿಂದೆ ಮಾಡಿದ್ವಲ್ಲ ಈ ಹಿಂದೆ ಮಾಡಿದಾಗ ನಮಗೆ ಬಂದಂಥ ಮೊತ್ತ ಎಷ್ಟಪ್ಪ ಅಂದರೆ ಮುನ್ನೂರ ಮೂವತ್ತು ಸಾವಿರದ ಐದುನೂರ ಐವತ್ತು ಅಂದರೆ ಎರಡು ವಿಧಾನದಲ್ಲೂ ಮಾಡಿದಾಗಲೂ ಸಹ ಈ ಒಂದು ಪದಗಳ ಮೊತ್ತ ಐನೂರ ಐವತ್ತು ಪದಗಳ ಮೊತ್ತ ಒಂದೇ ಇದೆ